ಆ ಇಬ್ಬರ ಪೆನ್ ಡ್ರೈವ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಾಹಿಲ್. ಈಗ ಚಾಲ್ತಿಯಲ್ಲಿರುವ ಪೆನ್ ಡ್ರೈವ್ ಕಥೆಯಲ್ಲ ಇದು, ಆ ಇಬ್ಬರ ಪೆನ್ ಡ್ರೈವ್. ಇದು ನಿಮ್ಮ ಫ್ರೀಡಂ ಟಿವಿಯ ಮೆಗಾ ಸ್ಫೋಟಕ ಸುದ್ದಿ, ರಾಜ್ಯ ರಾಜಕಾರಣವನ್ನೇ ನಡಗಿಸುವಂತಹ ಸ್ಫೋಟಕ ಸುದ್ದಿ ಇದು. ಇದು ಅಂತಿಂತ ಸ್ಟೋರಿ ಅಲ್ಲ, ಇದು ಮೆಗಾ ಬ್ಲಾಸ್ಟಿಂಗ್ ನ್ಯೂಸ್ ಅನ್ನ ಇವತ್ತು ಫ್ರೀಡಂ ಟಿವಿ ಬ್ರೇಕ್ ಮಾಡ್ತಾ ಇದೆ. ಇದು ಈಗ ಚಾಲ್ತಿಯಲ್ಲಿರುವ ಪೆನ್ ಡ್ರೈವ್ ಕಥೆಯಲ್ಲ, ಇದು ಆ ಇಬ್ಬರ ಪೆನ್ ಡ್ರೈವ್ ಸ್ಟೋರಿ. ಎಸ್, ನಿಮ್ಮ ಫ್ರೀಡಂ ಟಿವಿ ಇವತ್ತು ಇದನ್ನ ಬ್ಲಾಸ್ಟ್ ಮಾಡ್ತಾ ಇದೆ. ಇದು ಅಂತಿಂತ ಸ್ಟೋರಿ ಅಲ್ಲ, ಇದು ಮೆಗಾ ಬ್ಲಾಸ್ಟಿಂಗ್ ಸುದ್ದಿ ಇದು. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ಹಿನ್ನೆಲೆ ನಡೆಯಲಿದೆ ಮತ್ತೊಂದು ಮಹಾಸ್ಫೋಟ. ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ನಿಮ್ಮ ಫ್ರೀಡಂ ಟಿವಿ ದಿನಕ್ಕೊಂದು ಮಹಾ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಹೊತ್ತು ತರುತ್ತೆ. ಇವತ್ತು ಕೂಡ ಹೊಸದೊಂದು ಸುದ್ದಿಯನ್ನ ಹೊತ್ತು ತಂದಿದೆ, ಆ ಇಬ್ಬರ ಪೆನ್ ಡ್ರೈವ್. ಮತ್ತೆ ಮೂರು ಲೀಡರ್ಗಳ ಪೆನ್ ಡ್ರೈವ್ ಸ್ಫೋಟಗೊಳ್ಳಲಿದೆ. ಹಾಗಾದ್ರೆ ಯಾರ ಪೆನ್ ಡ್ರೈವ್ ಅದು? ಆ ಸ್ಫೋಟಕ ಸುದ್ದಿಯಲ್ಲಿರುವ ಆ ಎರಡು ಖಳನಾಯಕರು ಯಾರು? ಇದು ಅಂತಿಂತ ಸ್ಟೋರಿ ಅಲ್ಲ, ಈಗಾಗಲೇ ಪೆನ್ ಡ್ರೈವ್ ರೆಡಿ ಮಾಡಿಟ್ಟುಕೊಂಡು ರಿಲೀಸ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಇದರಲ್ಲಿ ರಾಜಕೀಯ ಪಕ್ಷವೊಂದರ ಯುವ ಮುಖಂಡನ ವಿಡಿಯೋ ಇದೆ, ಇನ್ನೊಬ್ಬ ಪ್ರಭಾವಿ ರಾಜಕೀಯ ನಾಯಕನ ಪೆನ್ ಡ್ರೈವ್ ಕೂಡ ರೆಡಿ ಆಗಿದೆ. ಇದು ಫ್ರೀಡಂ ಟಿವಿ ಮೆಗಾ ಸ್ಫೋಟಕ ಸ್ಟೋರಿ. ಇದು ನಿಮ್ಮ ಫ್ರೀಡಂ ಟಿವಿಯಲ್ಲಿ ಬ್ಲಾಸ್ಟಿಂಗ್ ಸುದ್ದಿ. ರಾಜ್ಯ ರಾಜಕಾರಣವನ್ನೇ ನಡುಗಿಸುವ ಸ್ಫೋಟಕ ಸುದ್ದಿಯನ್ನು ಹೊತ್ತು ತಂದಿದ್ದೇವೆ. ಇದು ಅಂತಿಂತ ಸ್ಟೋರಿ ಅಲ್ಲ, ನಿಮ್ಮ ನಿರೀಕ್ಷೆಗೂ ಕೂಡ ಸಿಗೋದಿಲ್ಲ. ಆ ಖಳನಾಯಕರು ಯಾರು? ಇದು ಮೆಗಾ ಬ್ಲಾಸ್ಟಿಂಗ್ ನ್ಯೂಸ್ ಇದು. ಎಸ್, ಇದು ಅಂತಿಂತ ಸ್ಟೋರಿ ಅಲ್ಲ, ಇದು ಮೆಗಾ ಬ್ಲಾಸ್ಟಿಂಗ್ ಸುದ್ದಿ ಇದು.
ಒಂದು ಪೆನ್ ಡ್ರೈವ್ ಸ್ಫೋಟದ ಬೆನ್ನಲ್ಲೇ ಅದ್ಯಾವುದು ಮತ್ತೆರಡು ಪೆನ್ ಡ್ರೈವ್ ಸ್ಫೋಟ ಅಂತ ಯೋಚನೆ ಮಾಡ್ತಾ ಇರಬಹುದು. ಹಾಗಾಗಿ ಇದು ಮೆಗಾ ಬ್ಲಾಸ್ಟಿಂಗ್ ಸುದ್ದಿ ಒಂದನ್ನು ನಿಮ್ಮ ಫ್ರೀಡಂ ಟಿವಿ ಹೊತ್ತು ತಂದಿದೆ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ಹಿನ್ನೆಲೆ ನಡೆಯಲಿದೆ ಮತ್ತೊಂದು ಮಹಾ ಸ್ಫೋಟ. ಮತ್ತೆ ಮೂರು ಲೀಡರ್ಗಳ ಪೆನ್ ಡ್ರೈವ್ ಸ್ಫೋಟ ಆಗಲಿಕ್ಕಿದೆ. ಅವರು ಅಂತಿಂಥ ನಾಯಕರಲ್ಲ, ಅವರು ಪ್ರಬಲ ಪ್ರತಿಷ್ಠ ಪಕ್ಷಗಳ ಲೀಡರ್ಗಳು. ಮತ್ತೆ ಎರಡು ಲೀಡರ್ಗಳ ಪೆನ್ ಡ್ರೈವ್ ಸ್ಫೋಟ ಆಗಲಿಕ್ಕಿದೆ. ಮತ್ತೆ ಶೀಘ್ರವೇ ಎರಡು ಲೀಡರ್ಗಳ ಪೆನ್ ಡ್ರೈವ್ ಸ್ಫೋಟ. ಎರಡು ರಾಜಕೀಯ ಪಕ್ಷಗಳ ಎರಡು ಲೀಡರ್ಗಳ ಸೆಕ್ಸ್ ವಿಡಿಯೋ ರಿಲೀಸ್. ನಿಮ್ಮ ಫ್ರೀಡಂ ಟಿವಿಯಲ್ಲಿ ಮತ್ತೊಂದು ಬ್ಲಾಸ್ಟಿಂಗ್ ಸುದ್ದಿಯನ್ನು ಹೊತ್ತು ತರ್ತಾ ಇದ್ದೀವಿ ನಾವು. ಎರಡು ರಾಜಕೀಯ ಪಕ್ಷಗಳ ಎರಡು ಪ್ರಬಲ ಪಕ್ಷಗಳ ಎರಡು ಘಟಾನುಘಟಿ ಲೀಡರ್ಗಳ ಸೆಕ್ಸ್ ವಿಡಿಯೋ ರಿಲೀಸ್ ಆಗೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಇದು ಈಗಾಗಲೇ ಪೆನ್ ಡ್ರೈವ್ ರೆಡಿ ಮಾಡಿಟ್ಟುಕೊಂಡು ರಿಲೀಸ್ಗೆ ಕ್ಷಣಗಣನೆ. ಹಾಗಾದರೆ ಕೌಂಟ್ ಡೌನ್ ಯಾರು, ಕೌಂಟ್ ಡೌನ್ನ ರುವಾರಿ ಯಾರು, ಹಾಗಾದರೆ ಆ ಎರಡು ಪ್ರಬಲ ಪಕ್ಷಗಳ ಆ ಘಟಾನುಘಟಿ ದಿಗ್ಗಜರು ಯಾರು? ಇದರಲ್ಲಿ ರಾಜಕೀಯ ಪಕ್ಷವೊಂದರ ಯುವ ಮುಖಂಡನ ವಿಡಿಯೋ ಕೂಡ ಇದೆ. ಇನ್ನೊಬ್ಬ ಪ್ರಭಾವಿ ರಾಜಕೀಯ ನಾಯಕನ ಪೆನ್ ಡ್ರೈವ್ ಕೂಡ ರೆಡಿಯಾಗಿದೆ, ರಿಲೀಸ್ಗೆ ಸಿದ್ಧವಾಗಿದೆ. ಶೃಂಗಾರ ಮಾಡಿಟ್ಟುಕೊಂಡಿದ್ದಾರೆ ಆ ಪೆನ್ ಡ್ರೈವನ್ನ. ಎಸ್, ಆ ಪೆನ್ ಡ್ರೈವನ್ನ ಎಲ್ಲರೂ ಕೂಡ ರೆಡಿ ಮಾಡಿಟ್ಕೊಂಡಿದ್ದಾರೆ. ಯಾವ ಕ್ಷಣ ಬೇಕಾದರೂ ರಿಲೀಸ್ ಅಥವಾ ರಿವೀಲ್ ಆಗುತ್ತೆ. ಇನ್ನು ಈ ಒಂದು ಮೆಗಾ ಸ್ಫೋಟಕ ಸುದ್ದಿಯಲ್ಲಿ ಈ ಇಬ್ಬರು ಪ್ರಭಾವಿ ನಾಯಕರ ಪೆನ್ ಡ್ರೈವ್ ರಿಲೀಸ್ಗೆ ಡೇಟ್ ಫಿಕ್ಸ್ ಆಗಿದೆ, ಅಂದರೆ ಮುಹೂರ್ತ ಫಿಕ್ಸ್ ಆಗಿದೆ. ಪೆನ್ ಡ್ರೈವ್ ರಿಲೀಸ್ ಸಂಬಂಧ ಮಾಧ್ಯಮ ಮುಖ್ಯಸ್ಥರ ಜೊತೆ ಕೂಡ ಮಾತುಕತೆ ನಡೆದಿದೆ. ಇಬ್ಬರು ಪ್ರಭಾವಿ ನಾಯಕರ ಪೆನ್ ಡ್ರೈವ್ ರಿಲೀಸ್ಗೆ ಈಗ ಮುಹೂರ್ತ ಫಿಕ್ಸ್ ಆಗಿದೆ. ಇಬ್ಬರು ಮುಖಂಡರ ರಾಸಲೀಲೆಯ ಪೆನ್ ಡ್ರೈವ್ ತಲುಪಿಸಲು ಸಂಚು ನಡೆದಿದೆ. ಈ ಇಬ್ಬರು ಪ್ರಭಾವಿ ನಾಯಕರ ಪೆನ್ ಡ್ರೈವಿಗೆ ಈಗ ಮುಹೂರ್ತ ಫಿಕ್ಸ್ ಮಾಡಿಕೊಂಡಿದ್ದಾರೆ. ಪೆನ್ ಡ್ರೈವ್ ರಿಲೀಸ್ ಸಂಬಂಧ ಮಾಧ್ಯಮ ಮುಖ್ಯಸ್ಥರ ಜೊತೆ ಕೂಡ ಮಾತುಕತೆ ನಡೆಸಲಾಗಿದೆ ಎನ್ನುವಂತಹ ಸ್ಫೋಟಕ ಸುದ್ದಿಯನ್ನು ನಿಮ್ಮ ಫ್ರೀಡಂ ಟಿವಿ ಇವತ್ತು ಬ್ರೇಕ್ ಮಾಡ್ತಾ ಇದೆ. ಇಬ್ಬರು ಮುಖಂಡರ ರಾಸಲೀಲೆಯ ಪೆನ್ ಡ್ರೈವ್ ತಲುಪಿಸಲು ತಯಾರಿ ನಡೆಸಲಾಗ್ತಾ ಇದೆ. ಮತ್ತೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ರಾಸಲೀಲೆಯ ದೃಶ್ಯಗಳನ್ನು ಹರಿಯ ಬಿಡಲು ಕೂಡ ರಣತಂತ್ರವನ್ನು ರೂಪಿಸಲಾಗ್ತಾ ಇದೆ. ಶತಾಯ ಗತಾಯ ಇಬ್ಬರು ನಾಯಕರ ಇಮೇಜ್ ಡ್ಯಾಮೇಜ್ ಮಾಡಲು ಪೆನ್ ಡ್ರೈವ್ ಅಸ್ತ್ರಗಳನ್ನು ಬಳಸಲಾಗುತ್ತೋ ಅಥವಾ ಬಳಕೆ ಮಾಡಲಾಗುತ್ತಾ ಅನ್ನುವಂತಹದನ್ನು ಕಾದು ನೋಡಬೇಕು. ಎಸ್, ಎರಡು ಪ್ರಬಲ ಪಕ್ಷಗಳ ಇಬ್ಬರು ದಿಗ್ಗಜರ ಸೆಕ್ಸ್ ವಿಡಿಯೋ ರಿಲೀಸ್ ಅಥವಾ ರಿವೀಲ್ಗೆ ಕ್ಷಣಗಣನೆ. ಶತಾಯ ಗತಾಯ ಇಬ್ಬರು ನಾಯಕರ ಇಮೇಜ್ ಡ್ಯಾಮೇಜ್ ಮಾಡಲು ಪೆನ್ ಡ್ರೈವ್ ಬಳಕೆ ಮಾಡಲಾಗುತ್ತೆ. ಮತ್ತೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ರಾಸಲೀಲೆಯ ದೃಶ್ಯಗಳನ್ನು ಕೂಡ ಹರಿಬಿಡಲು ರಣತಂತ್ರ ರೂಪಿಸಲಾಗಿದೆ. ಈಗಾಗಲೇ ಒಂದು ಪೆನ್ ಡ್ರೈವ್ ಸ್ಫೋಟದ ಬೆನ್ನಲ್ಲೇ ಮತ್ತಿಬ್ಬರ ಮತ್ತೆರಡು ಸ್ಫೋಟ. ಈ ಸುದ್ದಿಯನ್ನು ಇವತ್ತು ಫ್ರೀಡಂ ಟಿವಿ ಬ್ರೇಕ್ ಮಾಡ್ತಾ ಇದೆ. ದಿನಕ್ಕೊಂದು ಸುದ್ದಿಯನ್ನು ಬ್ರೇಕ್ ಮಾಡುವಂತಹ ಮಹಾ ಮೇಜರ್ ಸುದ್ದಿ ಇವತ್ತು ಕೂಡ ನಿಮ್ಮ ಫ್ರೀಡಂ ಟಿವಿ ಹೊತ್ತು ತಂದಿದೆ. ಹಾಗಾದರೆ ಶತಾಯ ಗತಾಯ ಇಬ್ಬರು ನಾಯಕರ ಇಮೇಜ್ ಡ್ಯಾಮೇಜ್ ಮಾಡಲು ಈ ಅಸ್ತ್ರವನ್ನು ಬಳಸಲಾಗುತ್ತೆ. ಈ ಪೆನ್ ಡ್ರೈವ್ ದೃಶ್ಯದಲ್ಲಿ ಯಾರಿದ್ದಾರೆ ಅನ್ನುವ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇಲ್ಲಿದೆ. ನಿಮ್ಮ ಫ್ರೀಡಂ ಟಿವಿ ಆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಈ ಕ್ಷಣ ಬ್ರೇಕ್ ಮಾಡ್ತಾ ಇದೆ.
ಈ ಪೆನ್ ಡ್ರೈವ್ ದೃಶ್ಯದಲ್ಲಿ ಯಾರಿದ್ದಾರೆ ಅನ್ನುವ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇಲ್ಲಿದೆ, ನಾವು ನಿಮಗೆ ತೋರಿಸ್ತೀವಿ, ಅದನ್ನ ನಾವು ಬ್ರೇಕ್ ಮಾಡ್ತೀವಿ. ಆದರೆ ಪೆನ್ ಡ್ರೈವ್ ಹೊರಬಂದಲ್ಲಿ ಇಬ್ಬರು ಪ್ರಭಾವಿ ನಾಯಕರಿಗೆ ಸಂಕಷ್ಟಗಳು ಎದುರಾಗಬಹುದು. ಪೆನ್ ಡ್ರೈವ್ ನಲ್ಲಿರುವ ಹಸಿ ಬಿಸಿ ದೃಶ್ಯದಲ್ಲಿದ್ದಾರೆ ಹಲವು ಸೆಲೆಬ್ರಿಟಿಗಳು. ನೀವು ಕಂಡ ಖ್ಯಾತಿ ಸೆಲೆಬ್ರಿಟಿಗಳೆಲ್ಲ ಆ ಹಸಿ ಬಿಸಿ ದೃಶ್ಯದಲ್ಲಿ ಕಾಣಿಸಿಕೊಳ್ತಾರೆ. ಹೇಗಾಗಬಹುದು? ಪೆನ್ ಡ್ರೈವ್ ನಲ್ಲಿರುವ ದೃಶ್ಯಗಳನ್ನು ನೋಡಿದ್ರೆ ನೀವು ಶಾಕ್ ಆಗೋದು ಗ್ಯಾರಂಟಿ. ನೀವು ಯಾರನ್ನ ಇವರು ಖ್ಯಾತಿ, ಇವರು ಸ್ಟಾರ್ ಅಂತ ಅಂದುಕೊಂಡಿದ್ದೀರೋ ಅವರೆಲ್ಲರೂ ಕೂಡ ಆ ಪೆನ್ ಡ್ರೈವ್ ದೃಶ್ಯದಲ್ಲಿ ಕಾಣಿಸಿಕೊಳ್ಳುವಾಗ ಅಭಿಮಾನಿಗಳಿಗೆ ಒಂದರ್ಥದ ಶಾಕ್ ಅಂತೂ ಕಾಡುತ್ತೆ. ಸಮಾಜದಲ್ಲಿ ಗೌರವಯುತ ಹೆಸರು ಗಳಿಸಿದ್ದಾರೆ ಇವರು. ಸಮಾಜದಲ್ಲಿ ಘನವೆತ್ತ ಸ್ಥಾನದಲ್ಲೆಲ್ಲ ಇವರು ಇರ್ತಾರೆ. ಇಂತಹ ವ್ಯಕ್ತಿತ್ವ ಆ ಪೆನ್ ಡ್ರೈವ್ ದೃಶ್ಯದಲ್ಲಿ ನೀವು ನೋಡಿದ್ರೆ ನಿಮಗೆ ಶಾಕ್ ಆಗೋದಂತೂ ಗ್ಯಾರಂಟಿ. ಇನ್ನು ಪೆನ್ ಡ್ರೈವ್ ದೃಶ್ಯದಲ್ಲಿ ಇದ್ದಾರೆ ಕನ್ನಡ ಚಿತ್ರರಂಗದ ಜನಪ್ರಿಯ ನಟಿಯರು. ನೀವು ಯಾರನ್ನ ಇವರು ಸ್ಟಾರ್, ಇವರು ನಮ್ಮ ಮಾಡೆಲ್ ಅಂತ ಈವರೆಗೂ ಈ ಕ್ಷಣದವರೆಗೂ ಕೂಡ ಅಂದುಕೊಂಡಿದ್ದೀರೋ ಅವರು ಈ ದೃಶ್ಯದಲ್ಲಿ ಅಥವಾ ಈಗ ಸ್ಫೋಟ ಆಗ್ತಾ ಇರುವಂತಹ ಪೆನ್ ಡ್ರೈವ್ ದೃಶ್ಯದಲ್ಲಿ ನೀವು ನೋಡಿದ್ರೆ ಅಭಿಮಾನಿಗಳಿಗೆ ಶಾಕ್ ಕಾಡುತ್ತೆ. ಅಷ್ಟೇ ಅಲ್ಲ, ನಿತ್ಯ ಟಿವಿಗಳಲ್ಲಿ ಕಾಣಿಸುವ ಜನಪ್ರಿಯ ಟಿವಿ ಆಂಕರ್ಗಳು ಕೂಡ ಆ ಪೆನ್ ಡ್ರೈವ್ ದೃಶ್ಯದಲ್ಲಿ ಕಾಣಿಸಿಕೊಳ್ತಾರೆ. ಒಬ್ಬರಲ್ಲ, ಇಬ್ಬರು ಟಿವಿ ಆಂಕರ್ಗಳ ವಿಡಿಯೋ ಪೆನ್ ಡ್ರೈವ್ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖವಿದೆ. ಟಿವಿ ಪರದೆ ಮೇಲೆ ಜಾಸ್ತಿ ಕಾಣಿಸಿಕೊಳ್ಳುವ ಲೇಡಿ ಡಾಕ್ಟರ್ ಕೂಡ ವಿಡಿಯೋದ ಪೆನ್ ಡ್ರೈವ್ನಲ್ಲಿ ಕಾಣಿಸಿಕೊಳ್ತಾರೆ. ಆದರೆ ಇದು ಪ್ರಜ್ವಲ್ ರೇವಣ್ಣ ಕೇಸ್ ರೀತಿಯ ಪ್ರಕರಣದ ಥರ ಅಲ್ಲ. ಈ ಪೆನ್ ಡ್ರೈವ್ನಲ್ಲಿರುವ ವಿಡಿಯೋ ದೃಶ್ಯಾವಳಿಗಳು 4-5 ವರ್ಷದ ಹಿಂದಿನದು. ಆದರೆ ಪೆನ್ ಡ್ರೈವ್ ಹೊರಬಂದಲ್ಲಿ ಇಬ್ಬರು ಪ್ರಭಾವಿ ನಾಯಕರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಈ ವಿಡಿಯೋಗಳು ಅಥವಾ ಈಗ ಇರುವಂತಹ ಅಥವಾ ಸ್ಫೋಟಗೊಳ್ಳುವಂತಹ ವಿಡಿಯೋ ಇದೆಯಲ್ಲ, ಇವೆಲ್ಲವೂ ಕೂಡ 4-5 ವರ್ಷದ ಹಿಂದಿನವು. ಆದರೆ ಪೆನ್ ಡ್ರೈವ್ ಹೊರಬಂದಲ್ಲಿ ಇಬ್ಬರು ಪ್ರಭಾವಿ ನಾಯಕರಿಗೆ ಸಂಕಷ್ಟ ಎದುರಾಗೋದಂತೂ ಕಟ್ಟ ಅಥವಾ ಗ್ಯಾರಂಟಿ ಎನ್ನುವಂತಹದ್ದು ಬಹಳಷ್ಟು ಸ್ಪಷ್ಟ. ಈಗ ಒಂದು ಪೆನ್ ಡ್ರೈವ್ ಸ್ಫೋಟದಿಂದ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಈ ಪ್ರಕರಣ ಆ ತರಹದ ಪ್ರಕರಣ ಅಲ್ಲ. ಈ ಪ್ರಕರಣದಲ್ಲಿ ಇಬ್ಬರು ದಿಗ್ಗಜರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಾವು ಪಡೆಯೋಣ. ನಮ್ಮ ಡೆಸ್ಕ್ನಿಂದ ನೇರ ಲೈವ್ನಲ್ಲಿ ಪ್ರಸನ್ನ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಒಂದು ಪೆನ್ ಡ್ರೈವ್ ಸ್ಫೋಟ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ಈ ಒಂದು ಸ್ಫೋಟದ ಎಡೆಯಲ್ಲಿ ಅಥವಾ ಆ ಹೊಸ್ತಿಲಲ್ಲಿ ಮತ್ತಿಬ್ಬರ ಸ್ಫೋಟ ಎನ್ನುವಂತಹದ್ದು ಏನಿದೆ, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪ್ರಸನ್ನ? ಸಾಯಿಲ್, ಈಗ ಪೆನ್ ಡ್ರೈವ್ ಅನ್ನುವಂಥ ಪದ ಕೇಳಿದ್ರೆ ಸಾಕು, ಎಲ್ಲರೂ ಆ ಪೆನ್ ಡ್ರೈವ್ನಲ್ಲಿ ಏನಿದೆ, ಯಾರ ವಿಡಿಯೋ ಇದೆ, ಯಾರಿಗೆ ಸಂಬಂಧಪಟ್ಟಿದ್ದು, ಈಗೆಲ್ಲ ಪ್ರಶ್ನೆಗಳು ಉದ್ಭವಿಸುತ್ತೆ. ಅಂಥದ್ರಲ್ಲಿ ಈಗಾಗಲೇ ನೋಡಿದ್ದೀವಿ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಂಥ, ಅಂದರೆ ಪ್ರಜ್ವಲ್ ರೇವಣ್ಣ ಅವರ ಮೇಲಿರುವಂಥ ಆರೋಪಕ್ಕೆ ಸಂಬಂಧಪಟ್ಟಂಥ ಹಲವು ದೃಶ್ಯಾವಳಿಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಓಡಾಡ್ತಾ ಇರುವಂಥದ್ದು. ಈ ಪೆನ್ ಡ್ರೈವ್ ಇಂದ ಇದು ಈ ದೃಶ್ಯಾವಳಿಗಳು ಲೀಕ್ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿರುವಂಥದ್ದು. ಆದರೆ ಈಗ ಮತ್ತಿಬ್ಬರು ನಾಯಕರ ಪೆನ್ ಡ್ರೈವ್ ಈ ಶೀಘ್ರದಲ್ಲೇ ಹೊರಬರುತ್ತೆ ಅನ್ನುವಂಥ ಮಾತುಕತೆ ನಡೀತಾ ಇರುವಂಥದ್ದು. ಅದರಲ್ಲೂ ಕೂಡ ಇನ್ನೇನು, ಇದು 1ನೇ ತಾರೀಕು ನಂತರ ಈ ಒಂದು ಈ ವಿಡಿಯೋಗಳು ರಿಲೀಸ್ ಆಗ್ತದೆ ಅನ್ನುವಂಥ ಮಾಹಿತಿ ಕೂಡ ನಮಗೆ ಲಭ್ಯ ಆಗಿರುವಂಥದ್ದು. ಇಬ್ಬರು ಮುಖಂಡರು ಯಾರ್ಯಾರು ಅಂದರೆ, ಒಬ್ಬರು ಯುವ ಮುಖಂಡ ಇದ್ದಾರೆ, ಇನ್ನೊಬ್ಬರು ಒಂದು ರಾಷ್ಟ್ರೀಯ ಪಾರ್ಟಿಯಲ್ಲಿರುವಂಥ ಅತ್ಯುನ್ನತ ಹುದ್ದೆಯಲ್ಲಿರುವಂಥ ರಾಜಕೀಯ ಮುಖಂಡರು. ಇವರ ಇಬ್ಬರ ರಾಸಲೀಲೆಯ ವಿಡಿಯೋಗಳು ಹೊರಬರುತ್ತೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗಿರುವಂಥದ್ದು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಯಾರ ಬಳಿ ಈ ವಿಡಿಯೋಗಳು ಇದೆ, ಅವರು ಬೇರೆ ಬೇರೆ ಮಾಧ್ಯಮದ ಏನು ಮುಖ್ಯಸ್ಥರಿದ್ದಾರೆ, ಅವ್ರ ಜೊತೆ ಈ ವಿಡಿಯೋ ರಿಲೀಸ್ ಸಂಬಂಧಪಟ್ಟಂತೆ ಮಾತುಕತೆ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ನಮಗೆ ಲಭ್ಯ ಆಗಿರುವಂಥದ್ದು. ಜೊತೆಯಲ್ಲಿ ಈ ವಿಡಿಯೋ ಏನಿದೆ, ಅಕಸ್ಮಾತ್ ಮಾಧ್ಯಮಗಳಲ್ಲಿ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ, ಸಾಮಾಜಿಕ ಜಾಲತಾಣಗಳಲ್ಲಿ ರಿಲೀಸ್ ಮಾಡಲಿಕ್ಕೂ ಕೂಡ ಏನು ಈ ಒಂದು ವಿಡಿಯೋಗಳನ್ನು ಹೊಂದಿರುವಂಥ ವ್ಯಕ್ತಿಗಳು ಈಗ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ನಮ್ಗೆ ಲಭ್ಯ ಆಗಿರುವಂಥದ್ದು. ಮುಖ್ಯವಾಗಿ ಇದು ಗಮನಿಸಬೇಕಾಗಿರುವಂಥದ್ದು, ಈ ವಿಡಿಯೋದಲ್ಲಿ ಈ ಪೆನ್ ಡ್ರೈವ್ನಲ್ಲಿರುವಂಥ ವಿಡಿಯೋಗಳೇನಿದೆ ಅದರಲ್ಲಿ ಯಾರ್ಯಾರಿದ್ದಾರೆ ಅನ್ನುವಂಥ ಪ್ರಶ್ನೆಗಳು ನಮಗೆ ಲಭ್ಯ ಆಗಿರುವಂಥದ್ದು. ಮುಖ್ಯವಾಗಿ ಏನು ಸ್ಯಾಂಡಲ್ವುಡ್ ನಟಿ ಒಬ್ಬರು, ಅತ್ಯಂತ ಜನಪ್ರಿಯ ನಟಿಯವರು ಒಬ್ಬರ ಒಂದು ದೃಶ್ಯಾವಳಿ ಇದೆ ಅನ್ನುವಂಥ ಮಾಹಿತಿ ನಮಗೆ ಲಭ್ಯ ಆಗಿರುವಂಥದ್ದು. ಜೊತೆಯಲ್ಲಿ ಇಬ್ಬರು ಟಿವಿ ಆ್ಯಂಕರ್ಸ್ಗಳು, ಅಂದರೆ
ನಿತ್ಯ ಬೇರೆ ಬೇರೆ ಇದರಲ್ಲಿ ಕಾರ್ಯಕ್ರಮಗಳಲ್ಲಿ ಕಂಡುಬರುವಂಥ ಅತ್ಯಂತ ಜನಪ್ರಿಯರಾಗಿರುವಂಥ ಇಬ್ಬರು ಟಿ ವಿ ಆ್ಯಂಕರ್ಸ್ಗಳ ಒಂದು ದೃಶ್ಯಾವಳಿಗಳು ಇದೆ. ಇದೆಲ್ಲದಕ್ಕಿಂತ ಮತ್ತೊಂದು ವಿಷಯ ಏನಪ್ಪ ಅಂತಂದರೆ, ಒಬ್ಬರು ಜನಪ್ರಿಯ ಡಾಕ್ಟರ್ ಅಂದರೆ ಟಿ ವಿನಲ್ಲಿ ಬಂದು ಜನಸಾಮಾನ್ಯರಿಗೆ ಮಾಹಿತಿ ಕೊಡುವಂಥ ಜನಪ್ರಿಯ ಡಾಕ್ಟರ್ ಅವರ ವಿಡಿಯೋ, ಒಬ್ಬರು ಲೇಡಿ ಡಾಕ್ಟರ್ನ ವಿಡಿಯೋ ಕೂಡ ಇದರಲ್ಲಿ ಇದೆ ಅನ್ನುವಂಥ ಮಾಹಿತಿ ನಮಗೆ ಲಭ್ಯ ಆಗಿರುವಂಥದ್ದು. ಈ ದೃಶ್ಯಾವಳಿಗಳು ಒಂದು ವೇಳೆ ಹೊರಬಂದಲ್ಲಿ ರಾಜಕೀಯ ಹಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಯಾಗ್ತದೆ, ಎರಡು ಪ್ರಮುಖ ಪಾರ್ಟಿಗಳಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳು ಆಗ್ತದೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿರುವಂಥದ್ದು. ಇವೆಲ್ಲವನ್ನು ನೋಡಿದ್ರೆ ಮತ್ತೆ ಈ ಪೆನ್ಡ್ರೈವನ್ನು ಈಗಾಗಲೇ ಹೊಂದಿರುವಂಥವರು ಈ ದೃಶ್ಯಾವಳಿಗಳನ್ನು ರಿಲೀಸ್ ಮಾಡಿದ ಸಂದರ್ಭದಲ್ಲಿ ರಾಜ್ಯದ ರಾಜಕಾರಣದ ಒಂದು ಚಿತ್ರಣವೇ ಬದಲಾಗುತ್ತೆ ಅನ್ನುವಂಥ ಮಾಹಿತಿ. ಯಾಕಂತಂದ್ರೆ ನಮಗೆ ನಾವು ನೋಡಿದ್ದೇವೆ ಈ ಹಿಂದೆ ಯಾವುದೇ ಪೆನ್ಡ್ರೈವ್ಗಳು ರಿಲೀಸ್ ಆದಾಗ, ಅಂದ್ರೆ ಎಲೆಕ್ಷನ್ ಹೊಸ್ತಿಲಲ್ಲಿ ಮತ್ತೆರಡು ಪೆನ್ಡ್ರೈವ್ ಸ್ಫೋಟ ಎನ್ನುವಂತಹದ್ದು ಒಂದು ಕ್ಷಣ ರಾಜ್ಯದಲ್ಲಿ ಮತ್ತೊಂದು ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಬಹುದು. ಕಾರಣ ಎರಡನೇ ಹಂತ ಚುನಾವಣೆಯೂ ಕೂಡ ರಾಜ್ಯದಲ್ಲಿ ಬಾಕಿ ಇದೆ. ಈ ಸಂದರ್ಭದಲ್ಲಿ ಮತ್ತೆರಡು ಪೆನ್ಡ್ರೈವ್ ಸ್ಫೋಟ ಎನ್ನುವಂತಹದ್ದು ಒಂದರ್ಥದ ಒಂದು ಕ್ಷಣ ರಾಜ್ಯದ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡುವಂತಹದ್ದು. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಶಕ್ತಿ.